ಈ ಸಮಾರಂಭದ ಉರುವಾರಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ಯು ಟಿ ಖಾದರ್ ಅವರೇ, ಈಗಾಗಲೇ ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಿದಂಥ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಹರಿಪ್ರಸಾದ್ ಅವರೇ, ಮಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಹರೀಶ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಅಭಯಚಂದ್ರ ಜೈನ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಐವಾನ್ ಡಿಸೌಜಾ ಅವರೇ, ಮಾಜಿ ಮಂತ್ರಿಗಳು ಹಿರಿಯರು ಆದಂಥ ಶ್ರೀ ರಮಾನಾಥ್ ರೈ ಅವರೇ, ಮಾಜಿ ಶಾಸಕಿಯಾದಂಥ ಶ್ರೀ ಶಕುಂತಲಾ ಶೆಟ್ಟಿ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ಬಾವಾ ಅವರೇ, ಮೊಯ್ದೀನ್ ಬಾವಾ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಈ ಸಭೆಯನ್ನು ಉದ್ದೇಶಿಸಿ ಇನ್ನೂ ಬಹಳ ಜನ ನಾಯಕರುಗಳು ಮಾತನಾಡಬೇಕಾಗಿತ್ತು. ಐವಾನ್ ಡಿಸಾಜ್ ಅವರು ಮಾತಾಡಲೇಬೇಕಾಗಿತ್ತು, ಪಾಪ ಸಮಯದ ಅಭಾವದಿಂದ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಹರೀಶ್ ಕುಮಾರ್ ಅವರು ಕೂಡ ಮಾತಾಡಬೇಕಾಗಿತ್ತು, ಅವರೇ ಸಭಾಧ್ಯಕ್ಷತೆಯನ್ನು ವಹಿಸಿರೋರು. ನಾನು ಈ ಸಭೆ ನಂತರ ನೇರ ಏರ್ಪೋರ್ಟ್ಗೆ ಹೋಗಬೇಕು. 10:15 ಫ್ಲೈಟ್ ಇದೆ, ಅದು ತಪ್ಪೋದ್ರೆ ನಾವು ಉಳ್ಕೊಳ್ಳೋಗಿಲ್ಲ. ಅದಕ್ಕೋಸ್ಕರ ಬೇರೆ ಯಾರು ಕೂಡ ಮಾತಾಡೋದು ಬೇಡ ಅಂಥೇಳಿ ನಾನೇ ನೇರವಾಗಿ, ಸಾಹೇಬ್ರೇ ಗೊತ್ತಾಯ್ತಾ, ನೇರವಾಗಿ ಮಾತಾಡ್ತಾ ಇದ್ದೇನೆ. ಯು ಟಿ ಖಾದರ್ ಅವರು ಈ ಉಳ್ಳಾಲ್ ಮತಕ್ಷೇತ್ರವನ್ನು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರ ಶ್ರಮದ ಫಲವಾಗಿ ಉಳ್ಳಾಲ್ ಮತಕ್ಷೇತ್ರ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕಂಡಿದೆ. ಅವರು ಮಂತ್ರಿ ಕೂಡ ಆಗಿದ್ದರು, ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದರು, ಸ್ವಲ್ಪ ದಿನ ಆರೋಗ್ಯ ಮಂತ್ರಿ, ಆಮೇಲೆ ಆಹಾರ ಮಂತ್ರಿ ಆಗಿದ್ದರು. ಮಂತ್ರಿ ಕೆಲಸನೂ ಕೂಡ ಭಾಳ ದಕ್ಷತೆಯಿಂದ ನಿರ್ವಹಿಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೆ ಜನಪರವಾದಂಥ ಕಾಳಜಿ ಇರ್ತದೆ, ಸಮಾಜದ ಬಗ್ಗೆ ಬದ್ಧತೆ ಇರ್ತದೆ, ಅವರು ಶಾಸಕರಾಗಿರಲಿ ಮಂತ್ರಿಯಾಗಿರಲಿ ಜನಪರವಾದಂಥ ಕೆಲಸವನ್ನು ಮಾಡ್ತಾರೆ. ಯಾರಿಗೆ ಕಾಳಜಿ ಇಲ್ಲ, ಯಾರಿಗೆ ಬದ್ಧತೆ ಇಲ್ಲ, ಅವರು ಯಾರು ಕೂಡ ಸಮಾಜದ ಅಭಿವೃದ್ಧಿ ಬಗ್ಗೆ ಆಗಲಿ ಜನರ ಹಿತ ಬಯಸೋದಾಗಲಿ ಸಾಧ್ಯ ಇಲ್ಲ.
ಭಾರತೀಯ ಜನತಾ ಪಕ್ಷದವರು ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ಭರವಸೆಗಳನ್ನು ಕೊಡ್ತಾರೆ. ಆಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಆ ಎಲ್ಲ ಭರವಸೆಗಳನ್ನು ಕೂಡ ಮರೆತು ಸಮಾಜವನ್ನು ಒಡಿತಕ್ಕಂಥ ಕೆಲಸದಲ್ಲಿ ನಿರತರಾಗ್ತಾರೆ. ನಮ್ಮ ದೇಶ ಬಹುತ್ವದ ದೇಶ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶ ಇದು. ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಜಗತ್ತಿನಲ್ಲಿ ನಾವೇ ಜನಸಂಖ್ಯೆಯಲ್ಲಿ ನಂಬರ್ ಒಂದು ಆದರೆ ಆಶ್ಚರ್ಯ ಇಲ್ಲ. ಈಗ ಚೈನಾ ದೇಶ ನಂಬರ್ ಒನ್ ಇದೆ, ನಾವು 2ನೇ ಸ್ಥಾನದಲ್ಲಿದ್ದೀವಿ. ಇನ್ನು ಕೆಲವು ವರ್ಷಗಳಲ್ಲಿ ಭಾರತ ದೇಶ ನಂಬರ್ 1 ಆಗ್ತದೆ ಜನಸಂಖ್ಯೆಯಲ್ಲಿ. ಇಷ್ಟು ಜನರನ್ನು ಕೂಡ ಒಟ್ಟು ತಗೊಂಡು ಹೋಗ್ಬೇಕಲ್ಲ, 140 ಕೋಟಿ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ, ಎಲ್ರಿಗೂ ರಕ್ಷಣೆ ಸಿಗ್ಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳು ಕೂಡ ಸಮಾನ ಧರ್ಮ ಸಮಾನ ಅಂತ ಎಲ್ಲ ಹೇಳಿದ್ದಾರೆ. ಯಾರು ಯಾವ ಧರ್ಮನಾದರೂ ಕೂಡ ಅನುಸರಿಸ್ಬೋದು, ಇಂಥ ಧರ್ಮನೇ ಅನುಸರಿಸ್ಬೇಕು ಅಂತಿಲ್ಲ, ಯಾರು ಯಾವ ಧರ್ಮನಾದರೂ ಕೂಡ ಅನುಸರಿಸ್ಬೋದು, ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ಈ ದೇಶದಲ್ಲಿ ಈ ಬಹುತ್ವವನ್ನು ಕಾಪಾಡಲಿಕ್ಕೋಸ್ಕರವಾಗಿ ನಮ್ಮ ಸಂವಿಧಾನ ಅನೇಕ ವಿಚಾರಗಳನ್ನು ಅದು ಒಳಗೊಂಡಿದೆ. ಭಾರತೀಯ ಜನತಾ ಪಕ್ಷದವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಯಾಕಂತಂದರೆ ಸಂವಿಧಾನ ಈ ದೇಶದ ಎಲ್ಲ ಜನರಿಗೆ ಸಮಾನ ಅವಕಾಶ, ಸಮಾನ ಹಕ್ಕುಗಳು, ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ. ಭಾರತೀಯ ಜನತಾ ಪಕ್ಷದವರಿಗೆ ಸಮಾನ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದು, ಸಮಾನತೆಯನ್ನು ಕೊಡ್ತಕ್ಕಂಥದ್ದು, ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲ. ಅವರಿಗೆ ಅಸಮಾನತೆಯ ಸಮಾಜ ಇರಬೇಕು, ಜಾತಿ ವ್ಯವಸ್ಥೆ ಇರಬೇಕು. ಜಾತಿ ವ್ಯವಸ್ಥೆ ಇದ್ದರೆ ಒಂದು ಜಾತಿಯವ್ರನ್ನ ಇನ್ನೊಂದು ಜಾತಿ ಮೇಲೆ ಎತ್ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆ ಇದ್ದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನತೆಗಳು ಸಮಾಜದಲ್ಲಿದ್ದರೆ ದೌರ್ಜನ್ಯ ಮಾಡಲಿಕ್ಕೆ, ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಎಲ್ಲರೂ ಸಮಾನರಾಗ್ಬಿಟ್ರೆ ಸಮಾನತೆ ಸಮಾಜ ನಿರ್ಮಾಣ ಆದರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ನಿಮಗೆಲ್ಲ ಗೊತ್ತಿರ್ಬೋದು, ಕಾರವಾರ ಜಿಲ್ಲೆಯಲ್ಲಿದ್ದಂಥ ಅನಂತಕುಮಾರ್ ಹೆಗ್ಡೆ ಅಂತೇಳಿ ಮಂತ್ರಿಯಾಗಿದ್ದರು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ. ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ನಾಲಾಯಕು ನನ್ನ ಪ್ರಕಾರ. ಯಾರಿಗೆ ಭಾರತದ ಸಂವಿಧಾನದ ಬಗ್ಗೆ ಗೌರವ ಇರಲ್ಲ, ಅದರ ಮೇಲೆ ವಿಶ್ವಾಸ ಇರಲ್ಲ, ಅವ್ರು ಯಾರು ಕೂಡ ಜನಪ್ರತಿನಿಧಿ ಆಗಲಿಕ್ಕೆ ನಾಲಾಯಕು ಅವರು. ಅವರು ಒಮ್ಮೆ ಹೇಳ್ತಾರೆ, ಮಂತ್ರಿಯಾಗಿರುವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದಿರೋದೇ
ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ. ಯಾರು ಹೇಳಿದ್ದು ಇದನ್ನ? ಅನಂತ್ ಕುಮಾರ್ ಹೆಗ್ಡೆ ಆಸ್ ಎ ಮಿನಿಸ್ಟರ್. ಆಗ ಅಮಿತ್ ಶಾ ಅಧ್ಯಕ್ಷ, ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ, ಏನಾದ್ರು ಇವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡ್ರ? ನರೇಂದ್ರ ಮೋದಿ ಶಿಸ್ತಿನ ಕ್ರಮ ತಗೊಂಡ್ರೇನ್ರಿ? ಅಮಿತ್ ಶಾ ಏನಾದ್ರು ಶಿಸ್ತಿನ ಕ್ರಮ ತಗೊಂಡ್ರ? ಇದರ ಅರ್ಥ ಏನು? ಅನಂತಕುಮಾರ್ ಹೆಗ್ಡೆ ಅಂತವ್ರ ಕೈನಲ್ಲಿ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳಪ್ಪ ನೀನು ಅಂತೇಳಿ ಇವರೇ ಹೇಳಿಸಿರೋದು ಅಂತಕ್ಕಂತ ಮಾತುಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲದರೆ ಅವ್ರನ್ನ ಮಂತ್ರಿ ಮಾಡಿದ್ರೆ ಡಿಸ್ಮಿಸ್ ಮಾಡಬೇಕಾಗಿತ್ತು, ಅವ್ರನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈ ಅನಂತಕುಮಾರ್ ಹೆಗ್ಡೆ, ಪರೇಶ್ ಮೆಸ್ತಾ ಅಂತೇಳಿ ಒಬ್ಬ ಪಾಪ ಸತ್ತೋದ, ಪರೇಶ್ ಮೆಸ್ತಾ, ಅದು ಮರ್ಡರ್ ಆಗಿದೆ ಅಂತೇಳಿ ಕಾಂಗ್ರೆಸ್ನವರು ಮರ್ಡರ್ ಮಾಡಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡಿದ. ನಾನು ಮುಖ್ಯಮಂತ್ರಿ ಆಗಿದ್ದೆ, ಕೂಡಲೇ ಸಿಬಿಐಗೆ ರೆಫರ್ ಮಾಡಿದೆ, ಎಂಕ್ವೈರಿ ಮಾಡ್ರಿ ಅಂತೇಳಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು ಕೂಡ ಸಿಬಿಐ ಅವ್ರ ಕೈ ಕೆಳಗಡೆ ಬಂದರೂ ಕೂಡ ನಾನು ಸಿಬಿಐ ಎಂಕ್ವೈರಿ ಆಗಲಿ ಅಂತ ಹೇಳಿದೆ. ಈಗ ಸಿಬಿಐ ರಿಪೋರ್ಟ್ ಬಂದಿದೆ. ಏನಂತ ಬಂದಿದೆ ಸಿಬಿಐ ರಿಪೋರ್ಟು? ಮಿಸ್ಟರ್ ಅನಂತಕುಮಾರ್ ಹೆಗ್ಡೆ, ಏನಂತ ಬಂದಿದೆ ಇವತ್ತು ಸಿಬಿಐ ರಿಪೋರ್ಟು? ಇದು ಕೊಲೆಯಲ್ಲ, ಆಕಸ್ಮಿಕ ಸಾವು ಅಂತೇಳಿ ಬಂದಿದೆ. ಈಗೇನು ಹೇಳ್ತಾರೆ ಅನಂತಕುಮಾರ್ ಹೆಗ್ಡೆ? ಏನು ಹೇಳ್ತಾರೆ? ಅವ್ರು ರಾಜೀನಾಮೆ ಕೊಡಬೇಕು ಬೇಡ? ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾ ಇರಬೇಕು ಬೇಡ? ಈ ಥರ ಅನೇಕ ಕೊಲೆಗಳನ್ನು, ಅನೇಕ ಸತ್ತವುಗಳನ್ನು ಕೊಲೆಗಳು ಅಂತೇಳಿ ಮಾಡಿ ಬೇರೆಯವ್ರ ಮೇಲೆ ಎತ್ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಒಬ್ಬ ಮುಖ್ಯಮಂತ್ರಿ, ಕೇವಲ ಆರ್ಎಸ್ಎಸ್ನ ಮುಖ್ಯಮಂತ್ರಿ ಅಲ್ಲ, ಅವರು 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ಅವರು 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರ್ಡರ್ಗಳಾಗ್ತವೆ. ಒಂದ್ ಕಡೆ ಹೋಗ್ತಾರೆ, ಒಂದು ಧರ್ಮದವರು ಮರ್ಡರ್ ಆಗಿದ್ರೆ ಅಲ್ಲಿ ಹೋಗ್ತಾರೆ, ನೋಡಕ್ ಹೋಗ್ತಾರೆ, ಅವ್ರಿಗೆ ಕಾಂಪನ್ಸೇಷನ್ ಘೋಷಣೆ ಮಾಡ್ತಾರೆ. ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರು ಮರ್ಡರ್ ಆಗಿರ್ತದೆ, ಅಲ್ಲಿ ನೋಡಕ್ ಹೋಗಲ್ಲ, ಅವ್ರಿಗೆ ಕಾಂಪನ್ಸೇಷನ್ ಕೂಡ ಕೊಡಲ್ಲ. ಯಾರಪ್ಪನ ಮನೆ ದುಡ್ಡು? ಸರ್ಕಾರದ ದುಡ್ಡು ಅಂತಂದ್ರೆ. ಸರ್ಕಾರದ ಖಜಾನೆ ಯಾರಪ್ಪನ ಮನೆಯದು ಅಲ್ಲ, ಈ ರಾಜ್ಯದ ಜನರದು, ಜನರ ತೆರಿಗೆಯಿಂದ ಬರ್ತಕ್ಕಂಥ ಆದಾಯವೇ ಹೊರತು ಅವ್ರ ಅಪ್ಪನ ಮನೆಯದು ಅಲ್ಲ, ನಮ್ಮ ಅಪ್ಪನ ಮನೆಯದು ಅಲ್ಲ. ಮುಖ್ಯಮಂತ್ರಿಗಳು ನೋಡಕ್ ಹೋಗಲ್ಲ, ಪರಿಹಾರ ಘೋಷಣೆ ಮಾಡಲ್ಲ. ಈ ಮುಖ್ಯಮಂತ್ರಿ ಇವತ್ತು ಆರ್ಎಸ್ಎಸ್ನವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಎಸ್ಎಸ್ನವರ ಕೈಗೊಂಬೆ, ಆರ್ಎಸ್ಎಸ್ನವರು ಕೂತ್ಕೊಂಡ್ರೆ ಕೂತ್ಕೋತಾರೆ, ನಿಂತ್ಕೊಂಡ್ರೆ ನಿಂತ್ಕೋತಾರೆ. ಈ ಆರ್ಎಸ್ಎಸ್ನವರು ಇದ್ದಾರಲ್ಲ, ಬಹಳ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ.
ನಾವೇ ರಾಷ್ಟ್ರಭಕ್ತರು, ನಾವೇ ದೇಶಭಕ್ತರು ಅಂತ ಹೇಳ್ತಾರೆ. ಆರ್ ಎಸ್ ಎಸ್ ಹುಟ್ಟಿದ್ದು ಯಾವಾಗ? 1925 ಎಡಗೆ ವಾರ್ ಅಂತಕ್ಕಂಥವ್ರು ಹುಟ್ಟಾಕಿದ್ರು ಇದನ್ನ. ಆಮೇಲೆ ಗೋಲ್ವಾಲ್ಕರ್ ಗುರೂಜಿ ಅಂತಕ್ಕಂಥವ್ರು ಅಧ್ಯಕ್ಷರಾಗಿದ್ದರು. 1925 ಸ್ವಾತಂತ್ರ್ಯ ಬರೋವರೆಗೆ ಯಾರಾದರೂ ಒಬ್ಬ ಆರ್ ಎಸ್ ಎಸ್ ಮುಖಂಡ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದ್ರೇನ್ರಿ? ಯಾರಾದರೂ ದೇಶಕ್ಕೋಸ್ಕರ ಸತ್ತಿದ್ದಾರ? ಯಾರು ಜೈಲಿಗೆ ಹೋಗಿದಾರ? ಯಾರು ತ್ಯಾಗ ಬಲಿದಾನಗಳನ್ನು ಮಾಡಿದಾರ? ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡ್ತಾರೆ ಕಾಂಗ್ರೆಸ್ಗೆ. ಇವತ್ತು ನಾವೆಲ್ಲ ಸ್ವತಂತ್ರರಾಗಿದ್ರೆ, ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಡ್ತಾ ಇದ್ರೆ, ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವೇ ಹೊರತು ಆರ್ ಎಸ್ ಎಸ್ ಅಲ್ಲ, ಭಾರತೀಯ ಜನತಾ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗುತ್ತೆ. ಇವ್ರಿಗೆ ರಾಷ್ಟ್ರಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ಯಾರಿಗೆ ಹೇಳಿ ನೋಡೋಣ, ಒಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸತ್ತಿದ್ದಾರೆ ಅಂತ ಹೇಳಿ ನೋಡೋಣ. ಒಬ್ಬರೂ ಇಲ್ಲ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರವರನ್ನ ಈ ದೇಶದಿಂದ ಓಡಿಸಿದ್ರು. ಸ್ವಾತಂತ್ರ್ಯ ಬಂದ್ಮೇಲೆ ಸಂವಿಧಾನ ರಚನೆ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಇವ್ರದ್ದೇನು ಕೊಡುಗೆ ಇಲ್ಲ ಈ ದೇಶಕ್ಕೋಸ್ಕರ, ಏನು ಕೊಡುಗೆ ಅವ್ರದ್ದು? ನೀವೆಲ್ಲ ತಿಳ್ಕೋಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಿಂದುತ್ವದ ಫ್ಯಾಕ್ಟ್ರಿ ಆಗೋಗ್ಬಿಟ್ಟದೆ. ಹಿಂದುತ್ವದ ಫ್ಯಾಕ್ಟ್ರಿ ಕೋಮುವಾದ ಹುಟ್ಟದೇ ಇಲ್ಲಿಂದ. ಕೋಮುವಾದ ಅದೊಂಥರ ಲ್ಯಾಬ್ರೇಟ್ರಿ ಇದ್ದಾಗ ಇದು ಮಂಗಳೂರು ಕೋಮುವಾದದ ಲ್ಯಾಬ್ರೇಟ್ರಿ. ಇವರು ಬಂಡವಾಳನೇ ಅದು. ಇವ್ರು ಬಂಡವಾಳನೇ. ಮಿಥುನ್ ಚಕ್ ಮಿಥುನ್ ರೈ ಹೇಳ್ತಾ ಇದ್ರು ನನಗೆ, ಆ ಕಟೀಲಿ ಅಂತೇವ ನಾವು, ನಳಿನ್ ಕಟೀಲ್ ಅವೊಬ್ಬ ವಿದೂಷಕಂತರ ಇರ್ತಾನಪ್ಪ. ನನಗಂತೂ ಗೊತ್ತಿಲ್ಲ, ಐ ಡೋಂಟ್ ನೋ ಹೆಂಗೆ ಅವ್ರಿಗೆ ಅಧ್ಯಕ್ಷರು ಮಾಡಿದ್ರು ಗೊತ್ತಿಲ್ಲ. ಅವ್ರು ಹೇಳ್ತಾರಂತೆ ಯಕ್ಷಗಾನ ಇದರಲ್ಲಿ, ನೀವು ಯಕ್ಷಗಾನದಲ್ಲಿ ಎಲ್ಲ BJP ವಿಚಾರಗಳನ್ನೇ ಪ್ರತಿಬಿಂಬಿಸಬೇಕು ಯಕ್ಷಗಾನದಲ್ಲಿ. ಅದು ಒಂದು ಕಲೆ ಯಕ್ಷಗಾನ. ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಹಾ ದೊಡ್ಡ ಕಲೆ ಅದು ಯಕ್ಷಗಾನ, ಆರಾಧಿಸ್ತಕ್ಕಂಥ ಕಲೆ. ಅಂಥ ಕಲೆಯಲ್ಲಿ ಜಾತಿ ತೋರಿಸ್ಲಿಕ್ಕೆ ಹೊರಟಿದಾರಲ್ಲ, ಹಿಂದುತ್ವ ತೋರಿಸ್ಲಿಕ್ಕೆ ಹೊರಟಿದಾರಲ್ಲ, ಇವ್ರಿಗೇನಾದ್ರು ಮಾನ ಮರ್ಯಾದೆ ನಾಚಿಗೆ ಏನಾದ್ರು ಇದೆಯೇನ್ರಿ ಇವರಿಗೆ? ಇದೆಯಾ? ಇವರು ಈ ರಾಜ್ಯ ಆಳ್ಲಿಕ್ಕೆ ದೇಶ ಆಳ್ಲಿಕ್ಕೆ ಲಾಯಕ? ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರ್ತಕ್ಕಂಥವ್ರು ರಾಜ್ಯ ಆಳ್ಲಿಕ್ಕೆ ದೇಶ ಆಳ್ಲಿಕ್ಕೆ ಲಾಯಕ? ನರೇಂದ್ರ ಮೋದಿ ಅವರು ಹೇಳಿದ್ರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ 2014 ಏನ್ ಹೇಳಿದ್ರು? ಅಚ್ಚೇ ದಿನ ಹೆಂಗೆ ಬಂತ. ಇವತ್ತು ಯಾವತ್ತಾದರೂ ಕೂಡ ಅವರು ನಿರುದ್ಯೋಗದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರ? ಯಾವತ್ತಾರೂ ಅವರು ಮನ್ ಕಿ ಬಾತ್ನಲ್ಲಿ ಯಾವತ್ತಾರೂ ಮಾತಾಡ್ತಾರ? ಏನ್ ಹೇಳಿದ್ರು ಈ ದೇಶದ ಜನರಿಗೆ? ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಈ ದೇಶದ ನಿರುದ್ಯೋಗಿ ಯುವಕ ಯುವತಿಯರಿಗೆ
ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೇವೆ. 8 ವರ್ಷ ಆಯಿತು ನರೇಂದ್ರ ಮೋದಿಜಿ, 16 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತಲ್ಲ, ಆಗಿದೆಯಾ? ಹೊರದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಎಲ್ಲರ ಕುಟುಂಬಗಳಿಗೆ ಎಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು? 15 ಲಕ್ಷ. 15 ಪೈಸೆನಾರು ಕೊಟ್ರೇನ್ರಿ ನರೇಂದ್ರ ಮೋದಿಜಿ? 8 ವರ್ಷ ಆಯ್ತು, 15 ಲಕ್ಷ ಅವ್ರ ಅಕೌಂಟ್ಗಳಿಗೆ ಹಾಕ್ಬಿಡ್ತೀನಿ. 15 ಲಕ್ಷ ರೈತರ ಆದಾಯ 2016ರಲ್ಲಿ ಹೇಳಿದ್ದು 2022ಕ್ಕೆ ದುಪ್ಪಟ್ಟು ಮಾಡಿಬಿಡ್ತೀನಿ. ಇವತ್ತು ಈ ಭಾಗದಲ್ಲಿ ಅಡಿಕೆ ಬೆಳೀತಾರೆ ರೈತರ, ಅಡಿಕೆ ಬೆಳೆಗಾರರ ಆದಾಯ ದುಪ್ಪಟ್ಟು ಆಗಿದೆಯಾ? ಆಗಿದೆಯೇನ್ರಿ? 2 ಪಟ್ಟು ಆಗಿದೆಯಾ? ಇದೇ ನರೇಂದ್ರ ಮೋದಿಯವರ ಸರ್ಕಾರ. ಒಂದು ಕಡೆ ರೋಗ ಬಂದು ಅಡಿಕೆಗೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಅಂತ ಒಂದು ರೋಗ ಬಂದಿದೆ, ಹಳದಿ ಎಲೆ ರೋಗ ಅಂತ ಬಂದಿದೆ. ಹಳದಿ ಈ ರೋಗ ಬಂದು ಇವತ್ತು ಬೆಳೆಯೆಲ್ಲ ನಾಶ ಆಗಿದೆ. ಇನ್ನೊಂದು ಕಡೆ ಭೂತಾನ್ನಿಂದ 17,000 ಮೆಟ್ರಿಕ್ ಟನ್ ಅಡಿಕೆಯನ್ನ ಆಮದು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಳ್ಳ ಸಾಗಾಣಿಕೆಯಲ್ಲಿ ಕೂಡ ಅಡಿಕೆ ಬಂದಿದೆ ಈ ದೇಶಕ್ಕೆ. ಅಡಿಕೆ ಬೆಳೆಗಾರರು ಉದ್ಧಾರ ಆಗ್ತಾರ? ಅವರ ಆದಾಯ 2 ಪಟ್ಟು ಆಗ್ಲಿಕ್ಕೆ ಸಾಧ್ಯನಾ? ಅದರ ಬದಲಿಗೆ ವೇಗವಾಗಿ ರೈತರು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಖರ್ಚಾಗ್ತಾ ಇದೆ ವೇಗವಾಗಿ. ಗೊಬ್ಬರ ಜಾಸ್ತಿ ಆಯಿತು, ಬೀಜಗಳು ಜಾಸ್ತಿ ಆಯಿತು, ಔಷಧಿ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು. ಏನಮ್ಮ ಶಕುಂತಲಾ ಶೆಟ್ಟಿ ಅವರೇ ಹೇಳಿ ನೋಡ, ಗ್ಯಾಸ್ ಬೆಲೆ, ಗ್ಯಾಸ್ ಅಡಿಗೆ ಗ್ಯಾಸ್, ಮನಮೋಹನ್ ಸಿಂಗ್ ಅವರು ಇರುವಾಗ 419 ರೂಪಾಯಿ, ಇವತ್ತು 1,150 ರೂಪಾಯಿ. ₹419 1,150 ರೂಪಾಯಿ. ಮಿಸ್ಟರ್ ನರೇಂದ್ರ ಮೋದಿಜಿ ಅಚ್ಚೇ ದಿನ ಹೆಂಗೆ ಕಾಯವಾಚಾರಿ, ಅಚ್ಚೇ ದಿನ ಹೆಂಗೆ ಅಚ್ಚೇ ದಿನ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಕ್ಕಾವುಂಗ ನಕ್ಕಾನೇ ಇದ್ದುಂಗ, ನಕ್ಕಾವುಂಗ ನಕ್ಕಾನೇ ಇದ್ದುಂಗ. ಇವತ್ತು 40% ಕಮಿಷನ್ ಸರ್ಕಾರ ಅಂತ ಹೇಳಿರೋರು ಯಾರು? ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ. ವಿಧಾನಸೌಧದ ಗೋಡೆಗಳು ಲಂಚ 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 ಅಂತೇಳಿ ಪಿಸುಗುಟ್ಲಿಕ್ಕೆ ಶುರು ಮಾಡಿದ್ದಾವೆ. ಇದು ನರೇಂದ್ರ ಮೋದಿಜಿ ನಕ್ಕಾವುಂಗ ನಕ್ಕಾನೆದುಂಗ, ನಕ್ಕಾವುಂಗ ನಕ್ಕಾನೆದುಂಗ. ಇದು ನಾನು ಹೇಳೋದಲ್ಲ, ಕಂಟ್ರಾಕ್ಟರ್ ಅಸೋಸಿಯೇಷನ್ನ ಕೆಂಪಣ್ಣ ಅನ್ನೋರು 6/7/2021 ಪತ್ರ ಬರೆದಿದ್ದಾರೆ. 6/7/2021 ಎಷ್ಟು ದಿನ ಆಯ್ತು ಈಗ? 1 ವರ್ಷ 5 ತಿಂಗಳಾಯ್ತು. ಒಂದು ಎಂಕ್ವೈರಿ ಮಾಡಿಸ್ತಿಲ್ಲ ಪುಣ್ಯಾತ್ಮ? ನನ್ನ ಪ್ರಕಾರ
ನಿಜವಾಗಿ ನಾ ಕಾವುಂಗ ನಾ ಕಾಣದುಂಗ ಅನ್ನೋದ್ರಲ್ಲಿ ನಂಬಿಕೆ ಇದ್ದಿದ್ರೆ ಈ ಸರ್ಕಾರನ ಡಿಸ್ಮಿಸ್ ಮಾಡಬೇಕಾಗಿತ್ತು. ಬಸವರಾಜ ಬೊಮ್ಮಾಯಿ ಸರ್ಕಾರನ ಡಿಸ್ಮಿಸ್ ಮಾಡಬೇಕಾಗಿತ್ತು. ಎಲ್ಲ ಕಡೆ ಇವತ್ತು ಕಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸಂತೋಷ್ ಪಾಟೀಲ್ ಅಂತೇಳಿ ಒಬ್ಬ ಬೆಳಗಾಂ ಕಂಟ್ರಾಕ್ಟರ್, ಅವರು ರೂರಲ್ ಡೆವಲಪ್ಮೆಂಟ್ನಲ್ಲಿ ಕೆಲಸ ಮಾಡಿದ್ರು. ಈಶ್ವರಪ್ಪ ರೂರಲ್ ಡೆವಲಪ್ಮೆಂಟ್ ಮಂತ್ರಿ 40% ಕೊಡಲಿಲ್ಲ ಅಂತೇಳಿ ಬಿಲ್ ಕೊಡಲಿಲ್ಲ. ಪಾಪ ಸಾಲ ಮಾಡಿ ಕೆಲಸ ಮಾಡಿದ್ರು. ಇದೇ ಉಡುಪಿಗೆ ಬಂದು ಹೋಟೆಲ್ನಲ್ಲಿ ಇದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವರ ಮೊಬೈಲ್ನಲ್ಲಿ ಡೆತ್ ನೋಟನ್ನು ಕೊಟ್ಟು ನನ್ನ ಸಾವಿಗೆ ಮಿಸ್ಟರ್ ಈಶ್ವರಪ್ಪ ಕಾರಣ ಅಂತೇಳಿ ಹೇಳಿದ್ರು. ಈ ಸರ್ಕಾರ ಈಶ್ವರಪ್ಪನವರಿಗೆ ಕ್ಲೀನ್ ಚಿಟ್ಟು 3 ತಿಂಗಳಲ್ಲಿ. ತುಮಕೂರಿನಲ್ಲಿ ಒಬ್ಬ ಕಂಟ್ರಾಕ್ಟರು, ಅವನ ಹೆಸರೇನು ದೇವರೇನು ದುರ್ಗ, ಅವನ ಹೆಸರೇನೋ ಮರೆತು ಬಿಟ್ಟಿದ್ದೀನಿ ನನಗೆ, ಅಲ್ಲ ಪ್ರದೀಪ್ ಅವನು ಬಿಸ್ನೆಸ್ ಮ್ಯಾನು ಪ್ರಸಾದ್, ಎಸ್ ಯು ಆರ್ ಕರೆಕ್ಟ್, ಪ್ರಸಾದ್ ಅಂತಕ್ಕಂಥವನು ದೇವನಾಗದುರ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ. ಅವ್ರಿಗೂ ಕೂಡ ಬಿಲ್ ಕೊಟ್ಟಿರಲಿಲ್ಲ, ಯಾಕಂತಂದರೆ 40% ಕಮಿಷನ್ ಕೊಡಬೇಕು. ಸಾಲ ಮಾಡಿಬಿಟ್ಟು ಕಾಂಟ್ರಾಕ್ಟ್ ಮಾಡಿರ್ತಾರೆ, 40% ಕಮಿಷನ್, 40% ಕಮಿಷನ್. ಅದೇ ರೀತಿ ಪ್ರದೀಪ್ ಅಂತಕ್ಕಂಥವನು ಲಿಂಬಾವಳಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ, ಮಹದೇವಪುರ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಗುಂಡಾಕಂದು ಆತ್ಮಹತ್ಯೆ ಮಾಡ್ಕೊಂಡ. ಅವ್ರ ಮನೆಗೆ ಹೋಗಿದ್ದೋ ನಾನು, ಸುರ್ಜೇವಾಲ ಅವರು, ರಾಮಲಿಂಗರೆಡ್ಡಿ ಅವರೆಲ್ಲ ನಾವೆಲ್ಲ ಹೋಗಿದ್ದೋ. ಅವನು ಡೆತ್ ನೋಟ್ ಬರೆದಿದ್ದಾನೆ, ನನ್ನ ಸಾವಿಗೆ ಲಿಂಬಾವಳಿ ಕಾರಣ. ಒಬ್ಬ ಶಿವಕುಮಾರ್ ಅಂತ ಕಂಟ್ರಾಕ್ಟರು ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರೆ, ನನಗೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ, ಬಿಲ್ ಬಂದಿಲ್ಲ, ನನಗೆ ದಯಾಮರಣ ಕೊಡಿ ಅಂತ ಬರೀತಾನೆ ಪತ್ರನ. ಇಂಥ ಸರ್ಕಾರ ಬೇಕೆಂದ್ರೆ ನಮ್ಮ ಸರ್ಕಾರದಲ್ಲಿ ಯಾವುದಾದ್ರು ಇಂಥ ಘಟನೆಗಳಾಗಿದ್ವಾ? ಖಾದರ್ ಅವರು ಮಂತ್ರಿ ಆಗಿರುವಾಗ ಆಗಿತ್ತ? ಬರೀ ಲಂಚ. ಒಬ್ಬ ಇನ್ಸ್ಪೆಕ್ಟರು ಕ್ಯಾರ್ಪುರಂನಲ್ಲಿ ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡು. MTV ನಾಗರಾಜ್ ಮಂತ್ರಿ, ಅವ್ರು ನೋಡಕ್ ಹೋಗ್ತಾನೆ, ಡೆಡ್ ಬಾಡಿ ನೋಡಕ್ ಹೋಗ್ತಾನೆ, ಹೋಗುವಾಗ ಮಾತಾಡ್ಕೊಂಡು ಹೋಗ್ತಾನೆ. ಏನಂತ ಅಂತಂದ್ರೆ, ಪಾಪ ಆತ್ಮಹತ್ಯೆ ಮಾಡ್ಕೊಳ್ಳದೆ ಏನ್ ಮಾಡ್ತಾನೆ, 70-80 ಲಕ್ಷ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊ ಬಂದಿದ್ದ ಇಲ್ಲಿಗೆ, ಸಾಲ ಸೋಲ ಮಾಡಿದ್ದ, ಸಾಲ ತೀರಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ. ಇಂಥ ಕೊಲೆ ಗಡುಕ ಸರ್ಕಾರ ಕರ್ನಾಟಕದಲ್ಲಿ ಇರಬೇಕಾ ಬೇಡವಾ ಅಂತಕ್ಕಂಥದ್ದನ್ನ 23ನೇ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನ ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಇರಬಾರ್ದು. ಏನಾದ್ರು ಅಭಿವೃದ್ಧಿ ಮಾಡಿದ್ದಾರ? ಹೋಗ್ಲಿ, ಅಭಿವೃದ್ಧಿ ಮಾಡಿದ್ದಾರ? ನಾನು ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದೋ, 158 ಭರವಸೆಗಳನ್ನು ಈಡೇರಿಸ್ತು. ಆ 158 ಭರವಸೆಗಳಲ್ಲದೇನೆ ಇನ್ನ 30 ಕಾರ್ಯಕ್ರಮಗಳನ್ನ ಜಾರಿ ಮಾಡಿದೋ. ಇವರು BJP ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ ಬೊಮ್ಮಾಯಿ, ಇವರು 2018 ಇವರು
ಪ್ರಣಾಳಿಕೆಯನ್ನು ಜನರ ಮುಂದೆ ಇಟ್ಟಿದ್ದರು. ಆ ಪ್ರಣಾಳಿಕೆಯಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದರು. 600 ಭರವಸೆಗಳಲ್ಲಿ ಕೇವಲ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. 10 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನೀರಾವರಿಗೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. 100,50,000 ಅಂದರೆ 150,000 ಕೋಟಿ 5 ವರ್ಷದಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳಿದರು. 150,000 ಕೋಟಿ ಈ ಮಾರ್ಚ್ ಎಂಡ್ವರೆಗೆ ಖರ್ಚು ಮಾಡೋದು ಎಷ್ಟು ಗೊತ್ತಾ ಅವರು ದುಡ್ಡು? ಬರೀ 45,000 ಕೋಟಿ. ಇನ್ನು 100,000 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ. ಆದರೆ ನಾವು ನೀರಾವರಿಗೆ 5 ವರ್ಷದಲ್ಲಿ 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. 50,000 ಕೋಟಿ ಅಲ್ಲ, 56,000 ಕೋಟಿ ರೂಪಾಯಿಗಳನ್ನ 5 ವರ್ಷದಲ್ಲಿ ಖರ್ಚು ಮಾಡಿ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂತ ಕೆಲಸವನ್ನು ಮಾಡೋದು. ಈ ಪ್ರಾಜೆಕ್ಟ್ ಇದ ಈ ಡ್ಯಾಮ್ ಆಗಿದೆಯಲ್ಲ, ಡ್ಯಾಮ್ ಮತ್ತು ಬ್ರಿಡ್ಜ್ ಆಗಿದೆಯಲ್ಲ, ಬ್ಯಾರೇಜ್ ಕಮ್ ಬ್ರಿಡ್ಜ್ ಆಗಿದೆಯಲ್ಲ, ಇದು ಅದರದು ಒಂದು ಭಾಗ. ಇದೇ ರಮಾನಾಥ್ ರಾಯ್ ಖಾದರ್ ಈ ಭಾಗದ MLAಗಳು ಅಭಯ ಚಂದ್ರ ಅವರೆಲ್ಲ ಬಂದಿದ್ರು ಕೂಡ ನನಗೆ ಎತ್ತನೊಳೆ ಮಾಡ್ತಾ ಇದ್ದೀರಿ, ನೇತ್ರಾವತಿಗೆ ನಮಗೆ ನೀರಿಗೆ ತೊಂದರೆ ಆಗ್ತದೆ ಅಂತೇಳಿ ಮಾಡಿದ್ರು. ಆಗ ನಾನು ಎಂಥದ್ದು ಪಶ್ಚಿಮ ವಾಹಿನಿ ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದರಲ್ಲಿ ಖಾದರ್ ಇದನ್ನು ಹೆಚ್ಚು ದುಡ್ಡು ತಗೊಂಡು ಉಪಯೋಗಿಸ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಹಸುಗಳಿಗೆ 2,38,000 ರಾಸುಗಳಿಗೆ ಚರ್ಮ ಗಂಟು ರೋಗ ಬಂದಿದೆ. ಪ್ರತಿದಿನ 200,000 ಲೀಟರ್ ಹಾಲು ನಷ್ಟ ಆಗ್ತಾ ಇದೆ ಈ ರೋಗದಿಂದ. 200,000 ಲೀಟರ್ ಹಾಲು ನಷ್ಟ ಆಗ್ತಾ ಇದೆ ಕರ್ನಾಟಕದಲ್ಲಿ. 15,000 ಸೊಸೈಟಿಗಳಿದ್ದಾವೆ, 25,000 ಇದರ ಮೇಲೆ ಅವಲಂಬನೆ ಆಗಿದ್ದಾವೆ. 15 ಮಿಲ್ಕ್ ಯೂನಿಯನ್ಗಳಿದ್ದಾವೆ. ದಿನಕ್ಕೆ ಜೂನ್ ತಿಂಗಳಲ್ಲಿ 94,00,000 ಲೀಟರ್ ಹಾಲು ಬರ್ತಾ ಇತ್ತು. ಇವತ್ತೆಷ್ಟು ಬರ್ತಾ ಇದೆ ಗೊತ್ತಾ? 76,00,000 ಲೀಟರ್ ಹಾಲು. 18,00,000 ಲೀಟರ್ ಹಾಲು ಕಡಿಮೆ ಆಯಿತು. ಯಾಕೆ ಗೊತ್ತಾ? ರೈತರು ಉಪಯೋಗಿಸ್ತಕ್ಕಂಥ ಇಂಡಿ ಭೂಷ ಕೆಎಂಎಫ್ನಿಂದ ಕೊಡ್ತಕ್ಕಂಥ ಫೀಡ್ಸು ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗೋಯ್ತು, ರೋಗ ಬೇರೆ ಬಂತು. 18,00,000 ಲೀಟರ್ ಹಾಲು ಒಂದು ದಿನಕ್ಕೆ ಕಡಿಮೆ ಆಯಿತು ಅಂತಂದರೆ 6,66,00,000 ರೂಪಾಯಿ ಕಡಿಮೆ ಆಯಿತು ಒಂದು ದಿನಕ್ಕೆ. ಮಿಸ್ಟರ್ ಬಸವರಾಜ ಬೊಮ್ಮಾಯ್, ನಾಚಿಕೆ ಆಗಲ್ಲ ನಿಮಗೆ? ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಡಾಕ್ಟರ್ಗಳಿಲ್ಲ, ಇನ್ಸ್ಪೆಕ್ಟರ್ಗಳಿಲ್ಲ, ಸಿಬ್ಬಂದಿ ಇಲ್ಲ. ಕೇವಲ 28% ಮಾತ್ರ ಇರ್ತಕ್ಕಂಥದ್ದು, 28% ಮಾತ್ರ. ಹೆಂಗೆ ಇಲಾಖೆ ಕೆಲಸ ಮಾಡೋದು ಹೆಂಗಾಗ್ತದೆ? ವ್ಯಾಕ್ಸಿನ್ ಹಾಕ್ಲಿಕ್ಕೆ ಆಗಲಿಲ್ಲ. 1,29,00,000 ರಾಸುಗಳಿದ್ದಾವೆ ಅಂತ ಹೇಳ್ತಾರೆ, ಅದರಲ್ಲಿ 50% ಕೂಡ ವ್ಯಾಕ್ಸಿನೇಷನ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇಂಥ ಕೆಟ್ಟ ಸರ್ಕಾರ, ಜನವಿರೋಧಿ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ.
ಇವ್ರು ಇರಬೇಕಾ? ಇರಬಾರ್ದು. ನೀವೆಲ್ಲ ಮಂಗಳೂರು ಉಡುಪಿ ಜನ ರಾಜಕೀಯವಾಗಿ ಪ್ರಬುದ್ಧರು, ಪ್ರಬುದ್ಧರು. ಈ ಕೋಮುವಾದಿ ಭಾರತೀಯ ಜನತಾ ಪಕ್ಷವನ್ನು ನೀವೆಲ್ಲ ನೆಮ್ಮದಿಯಾಗಿರಬೇಕು ಅಂತಂದರೆ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಇರಬೇಕು ಅನ್ನೋದಾದರೆ, ಈ ಭಾರತೀಯ ಜನತಾ ಪಕ್ಷವನ್ನು ಬೇರ್ ಸಹಿತ ಕಿತ್ ಎಸೆತಕ್ಕಂಥ ತೀರ್ಮಾನವನ್ನು 23ರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ. 2013ರಲ್ಲಿ 8-7 ಗೆಲ್ಲಿಸ್ಕೊಟ್ಟಿದ್ರಿ, 8-7 ಸ್ಥಾನಗಳನ್ನು ಗೆಲ್ಲಿಸಿದ್ರಿ. ಉಡುಪಿನಲ್ಲಿ 5-3 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ರಿ. ಮತ್ತೆ ಅದು ಮರುಕಳಿಸ್ಬೇಕು, ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅದು ಮರುಕಳಿಸ್ಬೇಕು. ಇವರು ತಕ್ಕ ಪಾಠ ಕಲಿಸ್ಬೇಕು ಅನ್ನೋದಾದರೆ, ಇವತ್ತು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು, ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರನ್ನ ದಂಡರ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಭಾರತೀಯ ಜನತಾ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನಾನು JDS ಬಗ್ಗೆ ಮಾತಾಡಲಿ ಇಲ್ಲ, ಅದು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ದಯವಿಟ್ಟು, ನಾನು ಭಾಳ ಮಾತಾಡಬೇಕು ಅಂತಿದ್ದೆ, ಸಮಯ ಇಲ್ಲದೇ ಇರೋದರಿಂದ ಇಷ್ಟಕ್ಕೆ ನಿಲ್ಲಿಸಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಖಾದರ್ರು ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ, UT ಖಾದರ್ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅವರು ಈಗ ಡೆಪ್ಟಿ ಲೀಡರ್ ಬೇರೆ, ಅಸೆಂಬ್ಲಿನಲ್ಲೂ ಕೂಡ ಒಳ್ಳೆ ಸಕ್ರಿಯವಾಗಿ ಎಲ್ಲ ಚರ್ಚೆಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಅವರಿಗೆ ನೀವೆಲ್ಲ ಮತ್ತೊಮ್ಮೆ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ದಯಮಾಡಿ, ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ, ರಾಜ್ಯದ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ 100-100 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ವಿಧಾನಸೌಧ 3ನೇ ಮಾಡಿದಲ್ಲಿ ನಾವು ಕೂರ್ತೇವೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನೀವು ಕೂಡ ಪಾಲ್ದಾರ ಆಗಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ, ನನಗೆ ಈ ಜನಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳಿಗೆ ನಿಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.